ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ಅಂತಕ್ಕಂತ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ದಿವ್ಯವಾಣಿಯಂತೆ ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ ಬಸವೇಶ್ವರ ಮಹಾಸ್ವಾಮಿಗಳನ್ನು ಮತ್ತು ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ ಬಸವರಾಜ ಮಹಾಸ್ವಾಮಿಗಳನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಪ್ರಸ್ತುತ ಶ್ರೀಮಠದ ಪೂಜ್ಯರಾದ ಪರಮ ಪೂಜ್ಯ ಶ್ರೀ ಬಸವೇಶ್ವರ ಮಹಾಸ್ವಾಮಿಗಳ ದಿವ್ಯ ಚರಣ ಕಮಲಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಆತ್ಮೀಯ ಕೇಳುಗರೇ, ನಮ್ಮ ಸಂಸ್ಥೆಯ ಬಗ್ಗೆ ಮಾತನಾಡಲು ಹೆಮ್ಮೆ ಅನಿಸುತ್ತದೆ. ಸನ್ 2004-05 ನಮ್ಮ ಸಂಸ್ಥೆಯನ್ನ ಪ್ರಾರಂಭ ಮಾಡಲಾಯಿತು. ಶ್ರೀ ಬಿವಾಯಿ ಪಾಟೀಲ್ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಗುರುದೇವ ಶ್ರೀ ಮಲ್ಲಿಕಾರ್ಜುನ ಪ್ರೌಢಶಾಲೆ ಪ್ರಾರಂಭವಾಗಿ ಕೇವಲ 70 ಮಕ್ಕಳು ಮೊದಲು ನಮ್ಮ ತರಗತಿಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ರು. ಇಂದು ಬಹಳ ಸಂತೋಷ ಅನಿಸ್ತದ, ನಮ್ಮ ಶಾಲೆಯಲ್ಲಿ 2000 ಮಕ್ಕಳು ಇವತ್ತು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಎಷ್ಟು ನಮ್ಮ ಶಿಕ್ಷಣದ ಗುಣಮಟ್ಟ ಐತೆ ಅಂತ ಹೇಳೋದಾದ್ರೆ, ಬಹಳ ಮೊದಲ ಪ್ರಾರಂಭದೊಳಗೆ ನಾವು ನಮ್ಮ ಶಿಕ್ಷಣವನ್ನ ಪ್ರಚಾರ ಮಾಡಲಿಕ್ಕೆ, ನಮ್ಮ ಸಂಸ್ಥೆಯನ್ನ ಪ್ರಚಾರ ಮಾಡಲಿಕ್ಕೆ ಮನೆ ಮನೆಗಳಿಗೆ ಹೋಗಿ ನಾವು ಆ ಪಾಲಕರ ಮನವನ್ನು ಒಲಿಸಿದ್ವಿ. ಇಲ್ಲಿ ನಮ್ಮ ಶ್ರೀಮಠದ ಸ್ಥಾಪನೆ ಆಗಿರ್ತಕ್ಕಂಥ ಶಾಲೆಯದೆ ಬನ್ನಿ ಮಕ್ಕಳನ್ನ ಸೇರಿಸಿ ಅಂತ ಹೇಳಿದಾಗ ಇಲ್ಲಿ ಇರ್ತಕ್ಕಂಥ ಪಾಲಕರು ಕೂಡ ನಮಗೆ ಪ್ರೋತ್ಸಾಹವನ್ನ ಮಾಡಿ ಈ ಮಕ್ಕಳನ್ನ ಸೇರಿಸಿದ್ರು. ಇವತ್ತು ಯಾವ ಮಟ್ಟಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆ ಬೆಳೆದದಂದ್ರೆ, ಇವತ್ತು 4 ಬಸ್ಗಳು ನಮ್ಮ ಕುಂದಗೋಳ ತಾಲೂಕಿನ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಗಳ ಆ ಮಕ್ಕಳ ಒಂದು ಶಿಕ್ಷಣವನ್ನು ಪೂರೈಸಲಿಕ್ಕೆ ಪ್ರತಿನಿತ್ಯ ಸಂಚರಿಸಿ ಅಲ್ಲಿಂದ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಬಂದು ನಾವು ಶಿಕ್ಷಣವನ್ನು ಅವರಿಗೆ ಬೋಧಿಸ್ತಾ ಇದ್ದೇವೆ. ಆಂಗ್ಲ ಮಾಧ್ಯಮದಲ್ಲಿ ಪ್ರಾಥಮಿಕ ಪ್ರೌಢಶಾಲೆಗಳು ಪ್ರಾರಂಭವಾಗಿ ಉತ್ತಮವಾಗಿರತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ಕನ್ನಡ ಮಾಧ್ಯಮದಲ್ಲಿಯೂ ಕೂಡ ಪ್ರಾಥಮಿಕ ಪ್ರೌಢಶಾಲೆಗಳು ಪ್ರಾರಂಭವಾಗಿವೆ. ಜೊತೆಗೆ ನಮ್ಮ ಜಗದ್ಗುರು ಶಿವಾನಂದ ಪದವಿ ಪೂರ್ವ ಕಾಲೇಜು ಕೂಡ ಪ್ರಾರಂಭವಾಗಿ ಇಂದು 5ನೇ ವರ್ಷದಲ್ಲಿ ಪ್ರಾರಂಭವಿದೆ. ಉತ್ತಮವಾದಂಥ ಫಲಿತಾಂಶವನ್ನು ನಮ್ಮ SSLC 2007-08 ವರ್ಷದಿಂದ ಹಿಡಿದುಕೊಂಡು ಇಂದಿನವರೆಗೂ ಕೂಡ ನಾವು ಉತ್ತಮವಾಗಿರತಕ್ಕಂಥ ಫಲಿತಾಂಶವನ್ನು SSLC ಮತ್ತು ದ್ವಿತೀಯ PUC ಉತ್ತಮ ಫಲಿತಾಂಶವನ್ನು ಕೊಡ್ತಾ ಬಂದಿದ್ದೇವೆ. ಅದಕ್ಕೆ ನಮಗಿಲ್ಲೇ ಒಂದು ಮಾತು ನೆನಪು ಬರ್ತದೆ, ಏನಪ್ಪಾ ಅಂದ್ರೆ ಇವತ್ತು ನಾವು ನೀವೆಲ್ಲ ವಿಚಾರ ಮಾಡಬೇಕಾಗತಿ. ನಾವು ಹಣವನ್ನು ಕೊಟ್ಟು ಹಾಸಿಗೆಯನ್ನು ಕೊಂಡ್ಕೋಬಹುದು, ಆದರೆ ನಿದ್ರೆಯನ್ನು ಕೊಂಡ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹಣವನ್ನು ಕೊಟ್ಟು ಪುಸ್ತಕವನ್ನು ಕೊಂಡ್ಕೋಬಹುದು, ಆದರೆ ಜ್ಞಾನವನ್ನು ಕೊಂಡ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹಣವನ್ನು ಕೊಟ್ಟು ಔಷಧಿಯನ್ನು ಕೊಂಡ್ಕೋಬಹುದು, ಆದರೆ ಆರೋಗ್ಯವನ್ನು ಕೊಂಡ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ನಾವು ಇವತ್ತೇನಾದರೂ ಸಂಸ್ಕಾರವನ್ನು ನಾವು ಮಕ್ಕಳಿಗೆ ಕೊಡಬೇಕಪ್ಪ ಅಂತಾದ್ರೆ ಅದು ನಮ್ಮ ಶಿವಾನಂದ ಮಠದಲ್ಲಿ, ಶಿವಾನಂದ ಮಠದ ಶಾಲೆಯಲ್ಲಿ ಅಂದ್ರೆ ತಪ್ಪಾಗಲಾರದು. ಇವತ್ತು ಹೀಗಾಗಿ ಎಲ್ಲ ಮಕ್ಕಳು ಇವತ್ತು ಸಾಕಷ್ಟು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು. ತಂದೆ ತಾಯಿಗಳಿಗೆ ಏನು ಬೇಕಪ್ಪ ಅಂದ್ರೆ ಸಂಸ್ಕಾರ ಅಂತಕ್ಕಂಥದ್ದು ಬೇಕು. ಆ ಸಂಸ್ಕಾರ ಸಿಗುವುದು ನಮ್ಮ ಶಿವಾನಂದ ಮಠದಲ್ಲಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಇಂದು ನಾನು 15ನೇ ವರ್ಷ ಇಲ್ಲಿ ಬೋಧನೆಯನ್ನು ಮಾಡ್ತಾ ಇರೋದು. ನಮ್ಮ ಕೈಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಜೀವನವನ್ನ ಹಲವು ವಿದ್ಯಾರ್ಥಿಗಳು ಭಾರತೀಯ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಕೆಲವು ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಕೆಲವು ವಿದ್ಯಾರ್ಥಿಗಳು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತು ಇದರ ಜೊತೆಗೆ ನಾವು ಕೇವಲ ಇದರಲ್ಲಿ ಮಾತ್ರ ಅಲ್ಲ, ನಾನು ಸಾಕಷ್ಟು ಸಾರಿ ಹೆಮ್ಮೆ ಅಂತ ಹೇಳ್ತೇನೆ, ಶ್ರೀಮಠದೊಳಗೆ ಕಲಿತು ಹೋದಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಸ್ವಂತ ಬಲದ ಮೇಲೆ, ಆತ್ಮವಿಶ್ವಾಸದ ಮೇಲೆ, ತಂದೆ ತಾಯಿಯನ್ನ ಸಂರಕ್ಷಣೆ ಮಾಡಿಕೊಂಡು ಉತ್ತಮವಾದ ಬದುಕನ್ನು ನಿರ್ವಹಿಸ್ತಾ ಇದ್ದಾನೆ ಅಂತ ಹೇಳಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಆ ರೀತಿಯಾಗಿರ್ತಕ್ಕಂಥ ಸಂಸ್ಕಾರವನ್ನು ನಮ್ಮ ಶ್ರೀಮಠದಲ್ಲಿ, ಶ್ರೀಮಠದ ಶಾಲೆಯಲ್ಲಿ ನಾವು ಕೊಡ್ತಾ ಬಂದಿದ್ದೇವೆ. ಇಂದು ನಮ್ಮ ಕೇವಲ ನಾವು ಆಗಿನ ಒಂದು ಸಮಯದೊಳಗೆ ಒಂದು ಕೊಠಡಿಯಲ್ಲಿ ನಮ್ಮ ಶಾಲೆ ಪ್ರಾರಂಭವಾಗಿತ್ತು. ಇವತ್ತ ನಮ್ಮ ಒಂದು ಪರಮ ಪೂಜ್ಯರ ಮತ್ತು ಗೌರವ ಕಾರ್ಯದರ್ಶಿಗಳ, ಆಡಳಿತ ಮಂಡಳಿ ನಿರ್ದೇಶಕರ ಎಲ್ಲರ ಸಹಕಾರದೊಂದಿಗೆ ಭವ್ಯವಾಗಿರತಕ್ಕಂಥ ಕಟ್ಟಡ, ಸುಸಜ್ಜಿತವಾಗಿರತಕ್ಕಂಥ ವ್ಯವಸ್ಥಿತ ಕಟ್ಟಡಗಳು, ಇವತ್ತು ನಮ್ಮ ಶಾಲೆ ಎಷ್ಟು ಮುಂದುವರೆದಪ್ಪ ಅಂದ್ರೆ ಪ್ರೊಜೆಕ್ಟರ್ಗಳನ್ನ ಹಾಕಿ ಆ ಕಂಪ್ಯೂಟರ್ನ ಮೂಲಕ ಶಿಕ್ಷಣವನ್ನು ಬೋಧಿಸತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆ ನಮ್ಮ ಶಾಲೆಯೊಳಗದೆ. ಇಂಟರ್ನೆಟ್ನ ಮೂಲಕ ಆ ಅಭ್ಯಾಸಗಳನ್ನು ಬೋಧಿಸತಕ್ಕಂಥ, ಆ ಪಾಠಗಳನ್ನು ಮಾಡತಕ್ಕಂಥ ಒಂದು ಮಟ್ಟಿಗೆ ನಮ್ಮ ಸಂಸ್ಥೆ ಬೆಳೆದು ನಿಂತಿದೆ. ಸಾಕಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಅದರಲ್ಲಿ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಸಂತೋಷ ಅನಿಸ್ತದೆ. ಆತ್ಮೀಯರೇ, ಆಗ ಕೇವಲ 7 ಜನ ಶಿಕ್ಷಕರು ನಾವಿದ್ವಿ. ಇಂದು ಬೋಧಕ ಬೋಧಕೇತರ ಸೇರಿ ಸುಮಾರು 75 ಜನ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ. ಎಲ್ಲ
ಕ್ರಿಯಾಶೀಲ ಶಿಕ್ಷಕರು ಉತ್ತಮವಾಗಿರ್ತಕ್ಕಂತಹ ಬೋಧನೆಯನ್ನ ಮಾಡ್ತಾ ಇದ್ದಾರೆ, ಉತ್ತಮವಾಗಿರ್ತಕ್ಕಂತಹ ಮಕ್ಕಳ ಭವಿಷ್ಯವನ್ನ ನಿರ್ಮಾಣ ಮಾಡ್ತಾ ಇದ್ದೇವೆ ಅಂತ ಹೇಳಿಕೆ ನನಗೆ ಬಹಳ ಸಂತೋಷ ಅನಿಸುತ್ತೆ. ಅದಕ್ಕೆ ನಾವು ಇಲ್ಲಿ ಇನ್ನೂ ಕೂಡ ಪೂಜ್ಯರ ಮತ್ತು ಈ ಒಂದು ಆಸಕ್ತರ ಒಂದು ಆಶೆ ಏನಪ್ಪಾ ಅಂತ ಕೇಳಿದ್ರೆ, ಇನ್ನೂ ಈ ಮಠ ಉತ್ತರೋತ್ತರವಾಗಿ ಬೆಳಿಬೇಕು, ನಮ್ಮ ವಿದ್ಯಾಸಂಸ್ಥೆ ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಸಾರಿ ಪದವಿ ಪೂರ್ವ ಕಾಲೇಜನ್ನು ಕೂಡ ಜೊತೆಗೆ ಪದವಿ ಕಾಲೇಜನ್ನು ಕೂಡ ಇಲ್ಲಿ ನಾವು ಒಂದು ಪೂಜ್ಯರು ಮತ್ತು ಆಡಳಿತ ಮಂಡಳಿಯ ನಿರ್ದೇಶಕರು ಮತ್ತು ಗೌರವ ಕಾರ್ಯದರ್ಶಿಗಳು ಎಲ್ಲರ ಒಂದು ಒಂದು ಸಲಹೆ ಮೇರೆಗೆ ಡಿಗ್ರಿ ಕಾಲೇಜನ್ನು ಕೂಡ ನಾವು ಇಲ್ಲಿ ಮುಂದಿನ ವರ್ಷ ಸ್ಥಾಪನೆ ಮಾಡ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲರೂ ಒಂದು ಕಡೆ ಹೇಳ್ತಾರ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನೆ ಬೇಡ, ಮುಂದೆ ಕಟ್ಟಿಹೇದು ಬುತ್ತಿ ಸರ್ವಜ್ಞ ಅಂತ ಹೇಳ್ತಾರೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ ಒಂದ್ ಕಡೆ, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು. ನಿನ್ನ ಅಂತರ ಸಿರಿ ಇದ್ದಾಗ ಇಂತಹ ಮಠಮಾನ್ಯಗಳಿಗೆ ಕೊಟ್ಟದ್ದೇ ಆದ್ರೆ ಆ ಪುಣ್ಯ ನಿನ್ನ ಕಾಯ್ತದ, ಆ ಪುಣ್ಯ ಅಂತಕ್ಕಂಥದ್ದು ನಿನಗೆ ಬರ್ತದ, ಅದು ನಿನ್ನ ಮಕ್ಕಳಿಗೂ ಕೂಡ ತಟ್ಟದೆ ಅಂತಕ್ಕಂಥ ವಿಚಾರದಿಂದ ಹಿಡ್ಕೊಂಡು ಇಂಥ ಹಣವನ್ನೇನಾದರೂ ಇಂಥ ಮಠಮಾನ್ಯಗಳಿಗೆ ಕೊಟ್ಟದ್ದೇ ಆದರೆ ಇನ್ನೂ ಉತ್ತರೋತ್ತರವಾಗಿ ನಮ್ಮ ಸಂಸ್ಥೆ ಮಠಮಾನ್ಯ ಬೆಳಿಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಎಲ್ಲ ಸದ್ಭಕ್ತರು ಎಲ್ಲ ಕೇಳುಗರು ಇನ್ನೂ ತಮ್ಮಿಂದ ಏನ ಸಹಾಯ ಎಷ್ಟು ಸಾಧ್ಯದ ಅಷ್ಟು ಸಹಾಯವನ್ನು ನಮ್ಮ ಒಂದು ಮಠಕ್ಕೆ ನಮ್ಮ ಒಂದು ಸಂಸ್ಥೆಗೆ ನೀಡಿ ಉತ್ತರೋತ್ತರವಾಗಿ ಬೆಳೆಯುವಲ್ಲಿ ತಾವು ಸಹಕಾರವನ್ನು ನೀಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ.